ನಾನು ಜರ್ನಲಿಸ್ಟ್ ಆಗ್ತೀನಿ ಅಂತ ಅನ್ಸ್ಕೊಂಡಿರಲಿಲ್ಲ. ನಾನು ಬಿಕಾಮ್ ಸ್ಟೂಡೆಂಟ್ ಆ್ಯಕ್ಚುಲಿ ನೋಡಿದೆ. ನಂದು ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್, ಆಮೇಲೆ ಬಿಕಾಮ್ ಸ್ಟೂಡೆಂಟ್. ಆನಂತರ ಸನ್ಯಾಸಿ ಆಗಬೇಕು ಅಂತ ಹೊರಟವಳು. ಮತ್ತೆ ನನ್ನ ಮುಚ್ಚಾಟಿ ಲೆಕ್ಚರ್ಸ್ ಹೇಳಿ ನನಗೆ ಜರ್ನಲಿಸಮ್ ಮಾಡಿ ಅಂತಂದರು. ಬಟ್ ಬಿಕಾಮ್ಗೂ ಜರ್ನಲಿಸಮ್ಗೂ ಇದು ಎತ್ತಣತ್ರ ಸಂಬಂಧನೇ ಇರಲಿಲ್ಲ. ಬಟ್ ಆದರೆ ಒಂದು ಲಕ್ಕಿಲಿ ಏನಂದರೆ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಓಪನ್ ಟು ಆಲ್ ಇತ್ತು, ಎನಿಬಡಿ ಕ್ಯಾನ್ ಅಪ್ಲೈ ಅಂತ. ಆದರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಬೇಕು, ಅಲ್ಲಿ ಸೀಟ್ ಇದ್ದಿದ್ದು 12 ಸೀಟ್ ಅಷ್ಟೇ. ಬಟ್ ನನಗೆ ಏನಂದರೆ, ನಾನು ಬಿಕಾಮ್ ಆದಮೇಲೆ ಸುಮ್ಮನೆ ಕೂತ್ರೆ ಮನೇಲಿ ಮದುವೆ ಮಾಡಿ ಕಳಿಸ್ತಿದ್ರು, ನನಗೆ ಅದು ಇಷ್ಟ ಇರಲಿಲ್ಲ, ಏನಾದರೂ ಮಾಡಬೇಕು ಅಂತಿತ್ತು. ಸೊ ಅದಕ್ಕೆ ಅಪ್ಲೈ ಮಾಡಿದೆ, ಪ್ರಿಪ್ರೇಷನ್ ಮಾಡಬೇಕಿತ್ತು, ತುಂಬ ಓದಕ್ಕೆ ಶುರು ಮಾಡಿದೆ. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ 400-450 ಜನ ಬಂದಿದ್ದರು ಆಲ್ ಓವರ್ ಕರ್ನಾಟಕದಿಂದ. ಅದರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಹೆಮ್ಮೆ ಅಂದರೆ ಒಂಥರ ಅಟ್ರಾಕ್ಷನ್ ಇತ್ತು. ಯಾಕಂದರೆ ಅಲ್ಲಿ ನಾರ್ವೆ ಟೂರ್ ಇತ್ತು, ಒಂದು ತಿಂಗಳ ನಾರ್ವೆ ಟೂರು ಇತ್ತು ಸ್ಪೆಷಲಾಗಿ. ಸೊ ಅದಕ್ಕೋಸ್ಕರನೇ ಅಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಿಫರ್ ಮಾಡ್ತಿದ್ರು ಆಲ್ ಓವರ್ ಕರ್ನಾಟಕದಲ್ಲಿ. ನನ್ನ ಬ್ಯಾಚಲ್ಲಿ ಎಮ್ ಸಿ ನಾಣೆಯವರ ಮಕ್ಕಳು, ಹಾಗೆ ತುಂಬ ತುಂಬ ಜನ ಕಾಂಪಿಟೇಷನ್ಲಿದ್ದರು. ನನಗೆ ಹೋಪ್ ಇರಲಿಲ್ಲ, ಆದರೂ ನಾನು ಎನ್ ಎಸ್ ಎಸ್ ಅಲ್ಲಿ ಇದ್ದವಳು, ನಾನು ಸ್ಪೋರ್ಟ್ಸ್ ಪರ್ಸನ್, ನ್ಯಾಷನಲ್ ಲೆವೆಲಲ್ಲಿ ಮಾಡಿದವಳು ನಾನು, ಎನ್ ಎಸ್ ಎಸ್ಲ್ಲಿ ಸ್ಟೇಟಿಗೆ ನಂಬರ್ 1 ಇದ್ದವಳು ನಾನು. ನನಗೆ ಒಂದು ಸೀಟ್ ಇಡೀ ಯಾವುದೇ ರಾಜ್ಯದ ಯಾವುದೇ ಯೂನಿವರ್ಸಿಟಿಯಲ್ಲಿ ಹೋದರೂ ಒಂದು ಸೀಟು ನನಗೆ ಪ್ರಿಫರ್ ಇತ್ತು, ಯಾಕಂದರೆ ಫಸ್ಟ್ ರ್ಯಾಂಕಲ್ಲಿ ಇದ್ದವಳು ನಾನು ಎನ್ ಎಸ್ ಎಸ್ ಅಲ್ಲಿ. ನಾನು ಬಿ ಕಾಮ್ ಮಾಡ್ಕೊಂಡು ಎಮ್ ಕಾಮ್, ನನ್ನ ಮನೆಯಲ್ಲಿ ಫೋರ್ಸ್ ಇದ್ದಿದ್ದು ಎಮ್ ಬಿ ಎ ಅಥವಾ ಎಮ್ ಕಾಮ್ ಮಾಡಬೇಕು ಅಂತ. ಸೊ ಎಮ್ ಬಿ ಎ ಎಮ್ ಕಾಮು ಹಾಕಿದ್ದೆ, ನನಗೆ ಇಷ್ಟ ಇಲ್ಲದೆ ಹಾಕಿದ್ದೆ. ನನ್ನ ಅಜ್ಜಿ ಒಂದು ಕಂಡೀಷನ್ ಹಾಕಿದ್ದು, ನೀನು ಎಮ್ ಕಾಮ್ ಎಮ್ ಬಿ ಎ ಮಾಡಿದ್ರೆ ಮಾತ್ರ ಹಾಸ್ಟೆಲ್ ಫೀಸ್ ಕೊಡ್ತೀನಿ, ಫೀಸ್ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ ಅಂತಂದರು. ಸೊ ಅಜ್ಜಿ ಗೊತ್ತಿಲ್ಲದೆ ಜರ್ನಲಿಸಮ್ಗೆ ಅಪ್ಲೈ ಮಾಡಿದ್ದೆ. ಎಮ್ ಕಾಮ್ ಎಮ್ ಬಿ ಎ ಸೀಟ್ ಆಗಿತ್ತು, ಬಟ್ ಜರ್ನಲಿಸಮ್ ಸೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಕಷ್ಟಪಟ್ಟಿದ್ದೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೆ, 7th ರ್ಯಾಂಕಲ್ಲಿ ಪಾಸ್ ಆಗಿಬಿಟ್ಟೆ. ಸೊ ಖುಷಿ ಅನ್ನಿಸ್ತು, ಸೆಲೆಕ್ಟ್ ಆದರೆ ನನಗೊಂದು ಗೋಲ್ಡ್ ಮೆಡಲ್ ಸಿಕ್ಕಿದಂಗೆ ಆಗಿಬಿಡ್ತು. ನನಗೆ ನಾನು ಅಜ್ಜಿನ ಕನ್ವಿನ್ಸ್ ಮಾಡಿದೆ, ಬಟ್ ಅಜ್ಜಿ ಇಲ್ಲ ಅಂತಂದರು. ನಾನು ಚಾಲೆಂಜ್ ತೊಗೊಂಡೆ, ಇಲ್ಲ ನಾನು ಮಾಡಿಯೇ ಮಾಡ್ತೀನಿ ಅಂತೇಳಿ. ನೀವು ಹಾಸ್ಟೆಲ್ ಫೀಸ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನಂದರೆ ನನಗೆ ಯಾವಾಗಲೂ ಸ್ಕಾಲರ್ಶಿಪ್ಪಲ್ಲೇ ಓದ್ದವಳು ನಾನೆಲ್ಲ ನನ್ನ ಇದನ್ನು. ನಾನು ಒಂದಷ್ಟು, ನನಗೆ ತುಂಬ ಪ್ರೈಸಸ್ ಎಲ್ಲ ಬರ್ತಿತ್ತು, ನಾನು ಡಿಬೇಟ್ ಕಾಂಪಿಟೇಷನ್ ಇದರಲ್ಲೆಲ್ಲ ತುಂಬ ಇದ್ದಿದ್ದೆ, ತುಂಬ ಹಣ ನನಗೆ ಕಾಂಪಿಟೇಷನ್ಗಳೆಲ್ಲ ಸಿಕ್ತಿತ್ತು, ಕ್ರಾಸ್ ಕಂಟ್ರಿ ಓಡ್ತಿದ್ದೆ, ಅದರಲ್ಲೆಲ್ಲ ನಂದು ನಂದೇ ಆದ ಫಂಡನ್ನು ಮಾಡಿಕೊಂಡಿದ್ದೆ ನಾನು. ಸೊ ನನಗೆ ಹಾಸ್ಟೆಲ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ನಂದೇ ಆದಂಥ ನನ್ನ ರೀತಿನೇ ಸ್ಟ್ರಗಲ್ ಮಾಡಿಕೊಂಡು ಓದು ಅಂತಂದು 2-3 ಜನ ಸಿಕ್ಕರು. ಒಂದು ಚಿಕ್ಕ ರೂಮು, ಒಂದು ಇದಕ್ಕಿಂತ ಚಿಕ್ಕ ರೂಮಲ್ಲಿ 50-50 ರೂಪಾಯಿ ಬಾಡಿಗೆ ಕೊಟ್ಕೊಂಡು, ಏನೂ ಫೆಸಿಲಿಟಿ ಇರಲಿಲ್ಲ, ಆ್ಯಕ್ಚುಲಿ ಹೇಳೋದಾದರೆ ಟಾಯ್ಲೆಟು ಇರಲಿಲ್ಲ ಅಂತ ಒಂದು ಚಿಕ್ಕ ರೂಮು, ನಾವೇ ಅಡುಗೆ ಮಾಡಬೇಕಾಗಿತ್ತು ಅಂಥ ರೂಮಲ್ಲಿದ್ದು. ನಾನು ಅಜ್ಜಿ ಹತ್ರ ಏನು ಮಾಡ್ತಿದ್ದೆ, ನಾನು ಅಕ್ಕಿ ತೊಗೊಂಡು ಬರ್ತಿದ್ದೆ, ಅಕ್ಕಿ ಸೀಮೆಣ್ಣೆ ತೊಗೊಂಡು ಬರ್ತಿದ್ದೆ ಮನೆಯಿಂದ. ಸೀಮೆಣ್ಣೆ ಮುಗಿದೋದ್ರೆ ಅಲ್ಲಿ ಏನು ಮಾಡ್ತಿದ್ವಿ, ಸೆಗಣಿದ್ದು ಸೆಗಣಿ ಹಾಕಿರುತ್ತಲ್ಲ ದನ. ಸೊ ಹಾಸ್ಟೆಲಿಂದ ಇದು ಲೈಬ್ರರಿ ಹೋಗಿಬಿಡ್ತಿದ್ದೆ, ಲೈಬ್ರರಿಯಲ್ಲಿ ಹೋಗುವಾಗಲೇ ಒಂದು ಕವರ್ ತೊಗೊಂಡು ಹೋಗ್ಬಿಡ್ತಿದ್ವಿ. ಹೋಗ್ತಾ ಎಲ್ಲ ನಾವು 3 ಜನನು ಎಲ್ಲೆಲ್ಲಿ ಸೆಗಣಿ ಇದೆ ಅಂತ ನೋಡ್ಕೊಂಡು ಹೋಗ್ತಿದ್ವಿ. ಹೋಗಿ ನೋಡ್ಕೊಂಡು ಹೋಗಿ ಲೈಬ್ರರಿಯಿಂದ ಬರುವ ಲೇಟಾಗಿ ಬರ್ತಿದ್ವಿ, ಒಂದು 7-8 ಗಂಟೆ ಬರ್ತಿದ್ವಿ. ನೀವು ಮಂಗಳೂರು ವಿಶ್ವವಿದ್ಯಾನಿಲಯ ನೋಡಿದ್ರೆ ಅದೊಂಥರ ಕಾಡಿನ ಮಧ್ಯೆ ಇದೆ, ಅದು ಒಂಥರ ಹಿಲ್ಲಿ ಪ್ಲೇಸಲ್ಲಿದೆ. ಬರ್ತಾ ಎಲ್ಲರೂ ಅದನ್ನು ಹಿಕ್ಕೊಂಡು ಕವರೆಲ್ಲ ಹಾಕ್ಕೊಂಡು ಕಟ್ಟಿಗೆಲ್ಲ ಹಾಕ್ಕೊಂಡು ಬಂದು ಬರ್ತಿದ್ವಿ, ನಾವೇ ಅಡುಗೆ ಮಾಡ್ತಿದ್ವಿ, ಎಷ್ಟೋ ದಿನ ಉಪವಾಸ ಇದ್ವಿ. ಈ ರೀತಿ ಅಂದರೆ ಒಂದು ಓದಬೇಕು, ನಾನು ಚಾಲೆಂಜ್ ಮಾಡ್ಕೊಂಡು ಬಂದವಳು ಜರ್ನಲಿಸಮ್. ನನ್ನ ಅಜ್ಜಿಗೆ ಜರ್ನಲಿಸಮ್ ಹೇಳೋಕ್ಕೂ ಬರ್ತಿರಲಿಲ್ಲ, ಜರ್ನಲಿಸಮ್ ಅಂತಿದ್ರು. ನಮ್ಮಲ್ಲಿ ಯಾರಿಗೂ ನಾಲೇಜೇ ಇರಲಿಲ್ಲ ಜರ್ನಲಿಸಮ್ ಅಂದರೆ ಏನು, ಅದರಲ್ಲಿ ಏನು ಫ್ಯೂಚರ್ ಇದೆ, ಅದು ಹೆಣ್ಮಗಳು ಏನು ಮಾಡ್ತಾಳೆ. ಬಿ ಕಾಮ್ ಬಿ ಎ ಎಮ್ ಬಿ ಎ ಅಂದರೆ ಗೊತ್ತಿತ್ತು, ಬ್ಯಾಂಕಲ್ಲಿ ಹೋಗ್ಬೋದು, ಟೀಚಿಂಗ್ ಮಾಡ್ಬೋದು ಅಂತ. ಜರ್ನಲಿಸಮ್ ಕಲ್ಪನೆ ಇರಲಿಲ್ಲ. ನಾನು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವಳು, ಬೆಳೆದವಳು, ಶಿಬರೂರು ಅನ್ನುವಂಥ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಹಾಗಾಗಿ ಹಾಗೆ, ಬಟ್ ನನಗೇನಂದರೆ ತುಂಬ ಕಾಂಪಿಟೇಷನ್. ನಾನು ಕನ್ನಡ ಮೀಡಿಯಂ ಓದ್ದವಳು, ಈ ಒಂದು ನಾನು ಸ್ಕ್ರಿಪ್ಟ್ ಇದು ಎಕ್ಸಾಮ್ ಇಂಗ್ಲೀಷಲ್ಲೇ ಬರೆದಿದ್ದಾದರೂ ಕೂಡ ನಾವು ಟಿಪಿಕಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಬಟ್ ನನ್ನ ಎಮ್ಮೆಗೆ ಹೋದಾಗ ಅಲ್ಲೆಲ್ಲವೂ ಇಂಗ್ಲೀಷಲ್ಲೇ ಇದ್ದಿದ್ದು, ಹೈಫೈ ಇಂಗ್ಲೀಷ್ ಇತ್ತು. ಮತ್ತು ನನ್ನ ಸುತ್ತಮುತ್ತಲು ಇದ್ದವರೆಲ್ಲ ಹೈಫೈ ಇಂಗ್ಲೀಷ್ ಓದ್ದವರು, ಬಿ ಎ ಜರ್ನಲಿಸಮ್ ಮಾಡ್ಕೊಂಡು ಬಂದವರು. ನಾನು ಬಿ ಕಾಮ್ನಲ್ಲಿ ಬಂದವಳು, ಒಂದು ಮರಳುಗಾಡಲ್ಲಿ ಬಿಟ್ಟಂಗಾಗಿತ್ತು ನನ್ನನ್ನು. ಬಟ್ ನನಗೇನಂದರೆ, ನಾನೊಂದು ಹಳ್ಳಿಯಲ್ಲಿ ಹುಟ್ಟಿದವಳು, ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀನಿ, ನಾನು ಸಾಧಿಸಿ ತೋರಿಸಲೇಬೇಕಾಗಿದೆ, ಏನಾಗಲಿಲ್ಲ ಅಂದರೂ ಪಾಸ್ ಮಾಡಿ ಆದರೂ ತೋರಿಸ್ಬೇಕು ಜರ್ನಲಿಸಮ್ನ ಅನ್ನುವಂಥದ್ದು. ಅದಕ್ಕೋಸ್ಕರ ರಾತ್ರಿ ಹಗಲು ದುಡಿತಿದ್ದೆ, ಇದು ಮಾಡ್ತಿದ್ದೆ, ಲೈಬ್ರರಿಯಲ್ಲಿ ಕಳೀತಿದ್ದೆ. 2 ವರ್ಷ ಮುಗಿಸುವಷ್ಟೊತ್ತಿಗೆ 2nd ರ್ಯಾಂಕಿಗೆ ಎಲ್ಲರನ್ನ ಬೀಟ್ ಮಾಡ್ಕೊಂಡು ಪಾಸ್ ಆಗಿಬಿಟ್ಟೆ ಎಮ್ ಎ ಜರ್ನಲಿಸಮ್.
ಜೊತೆಗೆ ಮುಗಿಯೋದಕ್ಕಿಂತ ಮುಂಚೆನೇ ನಾನು ಕ್ಯಾಂಪಸಲ್ಲಿ ಸೆಲೆಕ್ಷನು ಆಗಿಬಿಟ್ಟಿದ್ದೆ. ನನಗೆ ಜನವಾಹಿನಿಯಲ್ಲಿ ಆಗಲೇ ಆಫರ್ ಕೊಟ್ಬಿಟ್ಟಿದ್ರು. ಏನಂದರೆ ನಾನು ಭಾಷಣ ಡಿಬೇಟ್ ಕಾಂಪಿಟೇಷನಲ್ಲಿ ಮತ್ತು ಮಾಸ್ಟರ್ ಆಫ್ ಸೆರೆಮನಿ ಮಾಡೋದ್ರಲ್ಲಿ ಒಂಥರ ನ್ಯಾಷನಲ್ ಲೆವೆಲ್ ಸೆಮಿನಾರ್ ಆದಾಗ ಒಬ್ಬರು ಎಡಿಟ್ರು ಬಂದಿದ್ದರು. ಅವ್ರು ತಕ್ಷಣ ಅಂದರು ಯು ಅಪ್ಲೈ ಅಂತ. ಆಗಲೇ ನಾನು ಸೆಲೆಕ್ಷನು ಆಗಿಬಿಟ್ಟೆ, ಜನವಾಹಿನಿಯಲ್ಲಿ ಫಸ್ಟ್ ನನ್ನ ಜಾಬು ಸೇರಿಕೊಂಡೆ. ಟಿವಿ ನೈನಲ್ಲಿ ಬಿಗಿನಿಂಗ್ ಅಲ್ಲದೆ ಹೆಣ್ಮಕ್ಳನ್ನ ಮುನ್ನಡೆಸುವಂಥ ಒಂದು ಗುರುತರ ಜವಾಬ್ದಾರಿ ನನಗೆ ಕೊಟ್ಟರು. ಆದರೆ ನನಗೆ ಐ ಆಮ್ ನಾಟ್ ಇನ್ ಟು ದ್ಯಾಟ್ ಕ್ಯಾರೆಕ್ಟರ್. ನನಗೆ ಆ್ಯಕ್ಚುಲಿ ನಂದು ಅದಿರಲಿಲ್ಲ. ತಕ್ಷಣ ಮಹೇಂದ್ರ ಮಿಶ್ರಾ ಅವರು ಅರ್ಥ ಮಾಡಿಕೊಂಡ್ರು, ಪೊಲಿಟಿಕಲ್ ರಿಪೋರ್ಟಿಂಗ್ ಹಾಕಿದ್ರು. ಅದರ ಮಧ್ಯದಲ್ಲಿ ಇನ್ವೆಸ್ಟಿಗೇಷನ್ ಅನ್ನುವಂಥ ಒಂದು ಹೊಟ್ಟೆಯಲ್ಲಿ ಇತ್ತು ನಂದು. ಫಸ್ಟ್ ಟಿವಿ ನೈನಲ್ಲಿ ಚಂಪಕಧಾಮಸ್ವಾಮಿ 300 ಕೋಟಿ ಆವಾಗ ದೊಡ್ಡ ಹಗರಣ ಅದು. ಆ ಹಗರಣನ ಬಯಲಿಗಿಳಿದೆ ನಾನು. ಅದು ಫಸ್ಟ್ ಟೈಮ್ ಇನ್ ಕನ್ನಡ ಮಾಧ್ಯಮ ಇತಿಹಾಸದಲ್ಲಿ ಒಂದು ಮಾಧ್ಯಮ ಸಂಸ್ಥೆ ಮೇಲೆ ಅಟ್ಯಾಕ್ ಆಗಿ. ಚಂಪಕಧಾಮಸ್ವಾಮಿ ಅದು ಸ್ಟೋರಿ ಮಾಡುವಾಗಲೇ ಸಾಕಷ್ಟು ರಿಸ್ಕ್ ಇತ್ತು. ಸ್ಟಿಂಗ್ ಹೋದಾಗಲೇ ಫಸ್ಟ್ ಟೈಮ್ ಒಬ್ಬರು ಕ್ಯಾಮ್ರಾಮ್ಯಾನಿಗೆ ಹೊಡಿಬಹುದು ಅನ್ನುವಂಥ ಕಲ್ಪನೆ ಬಂದಿದ್ದೆ ನಮ್ಗೆ ಆವಾಗ, ಗೊತ್ತಿರಲಿಲ್ಲ. ನಾವು 24x7 ನ್ಯೂಸ್ ಚಾನಲಲ್ಲಿ ಫಸ್ಟ್ ಅನುಭವ, ಫಸ್ಟ್ ಹೊಡೆಸಿದ್ದೆ ನಾನು. ಪಾಪ ಕ್ಯಾಮ್ರಾಮ್ಯಾನ್ ಹೊಡೆತಾ ತಿಂದುಬಿಟ್ಟಿದ್ರು ಅದರಲ್ಲಿ ಶೂಟಿಂಗಲ್ಲಿ, ಅದೇ ಚಂಪಕಧಾಮಸ್ವಾಮಿ ಕೈಯಲ್ಲಿ. ಆವಾಗಲೇ ಅವನಿಗೆ ಒಂಥರ ಅಹಂಕಾರ ಬಂದುಬಿಟ್ಟಿತ್ತು, ಅವನ ಅಹಂಕಾರ ಎಲ್ಲೆ ಮೀರಿಬಿಟ್ಟಿತ್ತು. ಅವ್ರಿಗೆ ಗೊತ್ತಾಗಿತ್ತು ನಾವು ಪ್ರೊಮೋ ಎಲ್ಲ ಬಿಡುವಾಗ. ಅವನ ಕೈಯಲ್ಲಿ ಈ ಸ್ಟೇ ಆರ್ಡರ್ ತೊಗೊಂಡು ಬಂದಿದ್ದರು, ಪ್ರೋಗ್ರಾಮ್ ನಿಲ್ಲಿಸ್ಬೇಕು ನಮ್ಮದು 6 ಗಂಟೆಗೆ ನಾವು ಅದು ಅವತ್ತು ಇದಿತ್ತು, 6 ಗಂಟೆಗೆ ಪ್ರೋಗ್ರಾಮ್ ಸೆಟ್ ಆಗಿತ್ತು. ಏನಂದರೆ ಸ್ಟುಡಿಯೋ ಡಿಸ್ಕಷನ್, ರಂಗನಾಥ್ ಭಾರದ್ವಾಜ್ ಸ್ಟುಡಿಯೋ ಡಿಸ್ಕಷನ್ ಮಾಡಬೇಕು. ನನಗೇನಾಯಿತು, ಆ ಮಿಡ್ಲಲ್ಲಿ ಒಂದು ಸಣ್ಣ ಎಸೈನ್ಮೆಂಟ್ ಇತ್ತು, ಲೀಲಾ ಪ್ಯಾಲೇಸಿಗೆ ಹೋಗಬೇಕಿತ್ತು. ಲೀಲಾ ಪ್ಯಾಲೇಸಲ್ಲಿ ನನಗೆ ಇದು ಕೊಟ್ಟರು, ಕೊಟ್ಟ ಮೇಲೆ ನಾನು ಅಲ್ಲಿ ಹೋಗಿದ್ದೆ ಮುಗಿಸ್ಕೊಂಡು ಬರ್ಬೋದು ಅಂತ. ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಫೋನ್ ಮಹೇಂದ್ರ ಮಿಶ್ರದು, ಪ್ಲೀಸ್ ಡೋಂಟ್ ಕಮ್ ಟು ಆಫೀಸ್ ಅಂತ. ವೈ ಸರ್ ಅಂತಂದರೆ, ಸಮಥಿಂಗ್ ಹ್ಯಾಸ್ ಹ್ಯಾಪನ್, ಐ ವಿಲ್ ಟೆಲ್ ಯು ಲೇಟರ್ ಅಂತಂದರು. ನನಗೆ ಏನಾಗ್ಬಿಡ್ತದೆ, ಅಷ್ಟೊತ್ತಿಗೆ ಈ ಸೋರ್ಸ್ಗಳನ್ನು ನಾನು ಇದಕ್ಕೆ ಸ್ಟುಡಿಯೋಗೆ ಕರೆಸಿದ್ನಲ್ಲ, ಅವರೆಲ್ಲ ಚಲ್ಲಾಪಿಲಿ ಆಗಿಬಿಟ್ಟಿದ್ರು. ಹೆದರಿ ನನಗೆ ಫೋನ್ ಮಾಡಿ, ಮೇಡಮ್ ಇಲ್ಲ ಆಫೀಸಲ್ಲಿ ದೊಡ್ಡ ಗಲಾಟೆ ಆಗಿಬಿಟ್ಟಿದೆ ನನಗೆ, ನೀವು ಯಾವ ಕಾರಣಕ್ಕೂ ನೀನು ಆಫೀಸ್ ಹತ್ರ ಬರಬೇಡ, ಆಫೀಸ್ ಹತ್ರ ಬರಬೇಡ ಅಂತ. ಆಮೇಲೆ ನೋಡಿದ್ರೆ ಇಲ್ಲಿ ರಣರಂಗ ಆಗಿಬಿಟ್ಟಿತ್ತು. ಫುಲ್ಲು ಮಹೇಂದ್ರ ಮಿಶ್ರ ಅವರಿಗೆ ಫಸ್ಟ್ ಹೊಡೆತ ಕೊಡಿಸ್ತಾಳೆ, ಒಂದು ಸಂಸ್ಥೆಯ ಮುಖ್ಯಸ್ಥರಿಗೆ ಹೊಡೆತ ಕೊಡಿಸಿ, ಆಮೇಲೆ ಅಲ್ಲಿ ದೊಡ್ಡ ರಣರಂಗಾಗಿ ಅದು ಲೈವ್ ಹೋಗಿ. ಅಷ್ಟು ತನಕ ಟಿವಿ ನೈನ್ ಅನ್ನೋ ಸಂಸ್ಥೆ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಯಾರು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಗೊತ್ತಿರಲಿಲ್ಲ ಜನರಿಗೆ. ಓ ಅದ್ರ ಮೇಲೆ ಅಟ್ಯಾಕ್ ಆದಾಗ ಓ ಟಿವಿ ನೈನ್ ಅನ್ನೋ ಸಂಸ್ಥೆ ಇದೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗಕ್ಕೆ ಶುರು ಆಯಿತು. ಮತ್ತು ಪ್ರತಿಭಟನೆಗಳೆಲ್ಲ ಶುರುವಾದ ರಾಜ್ಯಾದ್ಯಂತ ಪ್ರತಿಭಟನೆ. ಗುಂಡ್ಲುಪೇಟೆಯಲ್ಲಿ ಜಿಂಕೆ ಮಾಂಸ, ಜಿಂಕೆ ಕೊಂಬುಗಳನ್ನೆಲ್ಲ ಸ್ಮಗ್ಲಿಂಗ್ ಮಾಡುವಂಥದ್ದು ಒಂದು ಸ್ಟೋರಿ ಬಂತು ನನಗೆ. ಸ್ಟೋರಿ ಬಂದಾಗ ರಿಸ್ಕ್ ಇತ್ತು, ಅದು ನೈಟಲ್ಲಿ ಆಗುವಂಥದ್ದು, ಮತ್ತು ಅದು ತಂಡ ತುಂಬ ಕ್ರೂಯಲ್ ತಂಡ, ರಾತ್ರಿ ಎಲ್ಲ ಶೂಟಿಂಗ್ ಮಾಡಬೇಕಿತ್ತು. ಅದನ್ನು ಆ ವಿಜುವಲನ್ನು ಪತ್ತೆ ಹಚ್ಚೋದೇ ಒಂಥರ ಸಾಹಸ, ಅದು ರಾತ್ರಿ ಅಷ್ಟು ಸುಲಭ ಇರಲಿಲ್ಲ. ಬಂತು ಮಾಡ ವೈ ನಾಟ್ ಅನ್ನುವಂಥದ್ದು ಬಂತು ನಮಗೆ. ನಮ್ಮ ಟೀಮನ್ನು ರೆಡಿ ಮಾಡಿದ್ವಿ ಗುಂಡ್ಲುಪೇಟೆಯಲ್ಲಿ, ಅದು ಕಬಿನಿ ನದಿಯಲ್ಲಿ. ಆ ಜಿಂಕೆ ಮಾಂ ಎಲ್ಲಕ್ಕೂ ರೆಡಿ ಆದ್ವಿ. ನನಗೆ ಒಳ್ಳೆಯದು, ನನಗೆ ಬ್ಯಾಕಪ್ ಸೋರ್ಸ್ ಟೀಮು ಚೆನ್ನಾಗಿತ್ತು. ನಾವು ಬೋಟಲ್ಲಿ, ನಾವು ಫಾಸ್ಟ್ ಬೋಟಲ್ಲಿ, ಅವ್ರ ತೆಪ್ಪದಲ್ಲಿ ಬರೋದು, ನಾವು ಚೇಸ್ ಮಾಡುವಂಥ ಸೀನ್. ರಾತ್ರಿ ಎಲ್ಲ ಕ್ಯಾಮ್ರಾದಲ್ಲೂ ಅಷ್ಟು ಕರೆಕ್ಟಾಗಿ ಬರ್ತಿರಲಿಲ್ಲ, ಹೆಂಗೋ ಹೆಂಗೋ ಮಾಡಿ ಚೇಸ್ ಮಾಡ್ತಿದ್ದೀವಿ, ಚೇಸ್ ಮಾಡಿದ್ವಿ. ನೈಟ್ ಒಂದು 2 ಗಂಟೆ ಅಷ್ಟೊತ್ತಿಗೆ ಅವ್ರು ಬಂದರು, ನಾವು ಚೇಸ್ ಮಾಡ್ತಿದ್ವಿ. ನಮ್ಮ ಬೋಟು ಮಧ್ಯದಲ್ಲಿ, ಕಬಿನಿ ನದಿಯ ಮಧ್ಯದಲ್ಲೇ ನಿಂತುಬಿಡ್ತು ಬೋಟ್, ಇದ್ದು ಇಂಜಿನ್ ಹಾಳಾಗ್ಬಿಡ್ತು. ನಮಗೆ ಮಧ್ಯದಲ್ಲಿದ್ದೀವಿ, ನೀರು ಫ್ಲೋ ಆಗ್ತಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವತ್ತು ಗೊತ್ತಾಗ್ಬಿಡ್ತು ಎಷ್ಟು ಟು ಆ ರಿಸ್ಕ್ ಅನ್ನುವಂಥದ್ದು. ಮಧ್ಯದಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ಗಳೆಲ್ಲ ಆಫ್ ಆಗ್ಬಿಟ್ರು, ಕಂಪ್ಲೀಟ್ ಆಗ್ಬಿಟ್ಟು, ಕೈಕಲ್ಲಿ ನಡ್ಕಕ್ಕೆ ಶುರು ಆಗ್ಬಿಡ್ತು. ಏನು ಅಂದರೆ ಅವರಿಗೂ ಹೊಸ್ತು, ನನಗೂ ಹೊಸ್ತು ಅದು. ಆದರೆ ಆಮೇಲೆ ಅದು ಹೆಂಗೆಂಗೂ ಮಾಡಿ ಪ್ರಯತ್ನ ಪಟ್ಟು, ಯಾಕಂದರೆ ಅವ್ರ ಮುಂದೆ ನಮ್ಮಿಂದ ಮುಂದೆ ಹೋಗ್ಬಿಡ್ತಿದ್ದಾರೆ. ನಾವು ಚೇಂಜ್ ಮಾಡುವಾಗ ರಾತ್ರಿ ನಾವು RFOಗೆಲ್ಲ ಫೋನ್ ಮಾಡ್ತಿದ್ದೀವಿ, ಅವ್ರು ಬರ್ತಾ ಇಲ್ಲ, ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆಲ್ಲ ರೆಡಿ ಆಗ್ತಿದ್ದಾರೆ, ಏನು ಮಾಡೋದು ಅಂತಲೇ. ಆಮೇಲೆ ನಮ್ಮ ಅದೃಷ್ಟಕ್ಕೆ, ನಾನಂದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮಲ್ಲಿತ್ತು, ಪ್ರಕೃತಿಯ ಆಶೀರ್ವಾದ ಇತ್ತು ಏನೋ. ಬೋಟು ಸ್ಟಾರ್ಟ್ ಆಯಿತು, ಚೇಸ್ ಮಾಡಿದ್ವಿ, ಅವರನ್ನೇನೋ ಮಾಡಿದ್ವಿ, ಏನೋ ಶೂಟಿಂಗ್ ಮಾಡಿದ್ವಿ, ತೊಗೊಂಡು ಬಂದೆ. ಆದರೆ ಪ್ರೊಮೋನ ನಮ್ಮ ಅದ್ಭುತವಾಗಿ ಪ್ರೊಮೋ ಮಾಡಿದ್ರು. ಆ್ಯಕ್ಚುಲಿ ನನಗೆ ಗಿಟ್ಟಿದ್ದೇನಿಲ್ಲ, ಒಂದು ಸ್ವಲ್ಪ ವಿಜುವಲು ಓಡಾಡೋದು ಅದಿದೆಲ್ಲ, ಅದ್ಭುತ ಪ್ರೊಮೋ ಮಾಡಿದ್ರು. ಅದಕ್ಕೆ ಬಂದ ರೆಸ್ಪಾನ್ಸ್ ನೋಡಿಬಿಟ್ಟು ಐ ವಾಸ್ ಶಾಕ್. ಅವತ್ತೇ ಕವರ್ ಸ್ಟೋರಿ ನಂಬರ್ 1 ಬಂದುಬಿಡ್ತು, ಫಸ್ಟ್ ಸ್ಟೋರಿ ಜಿಂಕೆ ಮಾಂಸದ್ದು.
ನನಗೆ ಅದಕ್ಕೆ ಬಂದ ರೆಸ್ಪಾನ್ಸ್ ನೋಡಿ ಯಪ್ಪ, ಅಂದರೆ ಒಂದು ಸಾಹಸಮಯಕ್ಕೆ ಜನ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ, ಇಷ್ಟು ಟಿ ಆರ್ ಪಿ ಬರುತ್ತಿಲ್ಲ ಅನ್ನುವಂಥದ್ದು ಆವಾಗ ಗೊತ್ತಾಗಿ, ಯೋ ಹಾಗಾದರೆ ವಿಜಯಲಕ್ಷ್ಮಿಯಿಂದ ಸಾಹಸ ಬಯಸ್ತಾರೆ ಜನ. ಏನೋ ನಾವು ರಿಸ್ಕ್ ತಗೋಬೇಕು, ಥ್ರಿಲ್ಲಿಂಗ್ ಆಗಿರಬೇಕು ಅನ್ನುವಂಥ ಕವರ್ ಸ್ಟೋರಿಗೆ ಒಂದು ಟ್ವಿಸ್ಟ್ ಅದು ಕೊಡ್ತು. ಅಲ್ಲಿಂದ ನಮ್ಮ ಸಾಹಸ ಯಾತ್ರೆ ಶುರುವಾಯಿತು. ಎಲ್ಲಿವರೆಗೆ ಆಯಿತು ಅಂತಂದರೆ, ಜನ ಎಲ್ಲಿವರೆಗೆ ಬಯಸಿದ್ರು ಅಂದರೆ ಕೊನೆ ನನ್ನ ಪ್ರಾಣನೇ ಇಡಬೇಕಾಗ್ಬಿಡ್ತು. ಇವತ್ತು ಮಾಡಿದ ಸಾಹಸ ನಾಳೆ ಮಾಡಿದ್ರೆ ಬೋರ್ ಆಗಕ್ಕೆ ಶುರುವಾಯಿತು. ಏನಂದರೆ ನಮ್ಮ ಲೈಫನ್ನೇ ನಾವು ಇಡಬೇಕಾಗ್ಬಿಡ್ತು. ಎಷ್ಟೋ ಸಲ ನಾವು ರಿಸ್ಕನ್ನು ಮಾಡಿಕೊಂಡು ಏನೇನೋ ಕೇಸ್ ಹಾಕಿಸ್ಕೊಂಡು ಏನೇನೋ ಏನಂದರೆ ಅದು ನನಗೆ ಸ್ಟೋರಿ ಇದೆ ಅಂತಂದರೆ ಅದು ನಾನು ಮಾಡಲೇಬೇಕು. ನನ್ನ ಮರ್ಡರ್ ಆದರೂ ಪರವಾಗಿಲ್ಲ, ನಾನು ಸ್ಟೋರಿ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ನಾನು ರಿಸ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಟೆಯಲ್ಲಿ ಒಂದು ಸ್ಟೋರಿ ಮಾಡಿದ್ದೆ, ದನ ಸಾಗಾಣಿಕೆದು ಒಂದು ಸ್ಟೋರಿ ಮಾಡಿದ್ದೆ. ಅದರಲ್ಲಿ ಹೇಗಂದರೆ, ಅಲ್ಲಿ ಕಬಿನಿ ನದಿ ಇರುತ್ತೆ. ಕರ್ನಾಟಕದಲ್ಲಿ ದನದ ಮಾಂಸ ಇದು ಮಾಡೋದು ಬ್ಯಾಂಡ್ ಆಗಿರುತ್ತೆ, ಆದರೆ ಕರ್ನಾಟಕದಲ್ಲಿ ದನ ಸಂಪತ್ತು ತುಂಬ ಜಾಸ್ತಿ ಇರುತ್ತೆ. ಪಕ್ಕದ ಕೇರಳದಲ್ಲಿ ಬೀಫ್ ಆರಾಮ್ಸೆ ಇದಾಗುತ್ತೆ, ಒಳ್ಳೆ ಮಾರ್ಕೆಟು ಇರುತ್ತೆ. ನಮ್ಮ ಚಾಮರಾಜನಗರ ಇದೆಯಲ್ಲ, ಅದು ತುಂಬ ಬರಪೀಡಿತ ಪ್ರದೇಶ. ಅಲ್ಲಿ ಬರ ಬಂದ ತಕ್ಷಣ ಎಲ್ಲ ಗೋವುಗಳನ್ನು ಮಾರ್ತಾರೆ, ದೊಡ್ಡ ದೊಡ್ಡ ಸಂತೆಗಳಾಗುತ್ತೆ, ರಾಶಿ ರಾಶಿ ಗೋವುಗಳನ್ನು ಮಾರ್ತಾರೆ. ಆದರೆ ಏನಂದರೆ ಅದನ್ನು ಕೇರಳಕ್ಕೆ ಸಾಗಿಸೋದೊಂದು ಅವ್ರಿಗೆ ಸಾಹಸ. ಅಲ್ಲೆಲ್ಲವೂ ಫಾರೆಸ್ಟ್ ಏರಿಯಾ, ನಾಗರಹೊಳೆ ಬಂಡೀಪುರ ಇರುತ್ತೆ, ಚೆಕ್ ಪೋಸ್ಟ್ಗಳಿರ್ತವೆ, ಒಂದ ಭಯಂಕರ ಹಣ ಕೊಟ್ಟು ಲೋಡ್ ಹಾಕಬೇಕು. ಅದಕ್ಕೆ ಅವರು ಏನು ಉಪಾಯ ಮಾಡ್ತಿದ್ರಂದ್ರೆ, ಕಬಿನಿ ನದಿ ಇದೆಯಲ್ಲ, ಕಬಿನಿ ನದಿಯಿಂದ ಏನು ಮಾಡ್ತಾರೆ ಇವರು, ಆ ದನಗಳನ್ನೆಲ್ಲ ಸಂತೆಯಿಂದ ಪರ್ಚೇಸ್ ಮಾಡ್ತಾರೆ. ಈ ರೈತರ ಥರನೇ ವೇಷ ಹಾಕ್ಕೊಂಡು ಬರ್ತಾರೆ ಅವರು, ಆ ದನಗಳನ್ನೆಲ್ಲ ರೈತರ ಥರನೇ ಹೊಡ್ಕೊಂಡು ಬಂದ್ಬಿಡ್ತಾರೆ. ಆ ಕಬಿನಿ ನದಿಯ ದಂಡೆ ಇರುತ್ತೆ, ಅದೆಲ್ಲ ಕಟ್ಬಿಡ್ತಾರೆ ಅವರನ್ನು, ದನಗಳನ್ನು ಕಟ್ಟಿ ರಾತ್ರಿ ಹೊತ್ತು ಏನು ಮಾಡ್ತಾರೆ ಗೊತ್ತಾ, ಅವ್ರು ಆ್ಯಕ್ಟಿವ್ ಆಗಕ್ಕೆ ಶುರು ಆಗುತ್ತಾರೆ. ಆಫ್ಟರ್ 1 o'clock ಆ್ಯಕ್ಟಿವ್ ಆಗಕ್ಕೆ ಶುರು ಆಗ್ತಾರೆ, ಎಲ್ಲ ದನಗಳನ್ನು ಹೋಗ್ತಾರೆ. ಏನು ಮಾಡ್ತಾರೆ, ಇಲ್ಲೊಂದು ದೊಡ್ಡ ದಷ್ಟಪುಷ್ಟ ಆಗಿರುವಂಥ ಹೋರಿನೋ ದನಗಳನ್ನು ಕಟ್ತಾರೆ, ಆ ಕಡೆನೂ ಹಾಗೆ ಕಟ್ತಾರೆ. ಮಧ್ಯದಲ್ಲೆಲ್ಲ ಕರುಗಳನ್ನು ಸಣ್ಣ ಪುಟ್ಟದಲ್ಲೆಲ್ಲ ಹಿಂಗೆ ಮಾಲೆ ಕಟ್ಟದಂಗೆ ಕಟ್ಬಿಡ್ತಾರೆ, ಈ ಹೂವಿನ ಮಾಲೆ ಕಟ್ತಾರಲ್ಲ ಹಾಗೆ ಹಗ್ಗದಲ್ಲಿ ಹಿಂಗೆ ಕಟ್ತಾರೆ. ಕಟ್ಟಿ ಏನು ಮಾಡ್ತಾರೆ, ನದಿ ಪಕ್ಕದಲ್ಲಿ ನಿಲ್ಲಿಸ್ತಾರೆ, ಈ ಕಡೆ ದನದ ಬಾಲನ ಕಟ್ ಮಾಡ್ತಾರೆ, ಆ ಕಡೆ ಲಾಸ್ಟ್ ದನ ಇರುತ್ತಲ್ಲ ಅದರದ್ದು ಬಾಲ ಕಟ್ ಮಾಡ್ತಾರೆ. ಸೈಮಲ್ಟೇನಿಯಸ್ ಮಾಡಿ ಮೆಣಸಿನ ಪುಡಿ ವಿತ್ ಗಾಜಿನ ಪುಡಿ ಅದನ್ನು ಮಿಕ್ಸ್ ಮಾಡಿ ಕಟ್ ಮಾಡಿದ ಜಾಗಕ್ಕೆ ಅಂಟಿಸ್ಬಿಡ್ತಾರೆ. ಆ ಕಡೆ ಅವುಗಳ ಪೇನ್ ಅವಳ ನೀರಿಗೆ ಹಾಕ್ಬಿಡ್ತಾರೆ, ನೀರು ಹಾಕ್ಬಿಡ್ತಾರೆ, ಪೇನ್ ತಡ್ಕೊಳೋಕ್ಕಾಗಲ್ಲ, ಒಂದೇ ಸಮನೆ ಓಡ್ತವೆ ನದಿಯಲ್ಲಿ, ಓಡಿ 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 ಆ ಕಡೆ ದಾಟ್ಬಿಡ್ತಾರೆ, ಕೇರಳ ಬಾರ್ಡರ್ ಬಂದ್ಬಿಡ್ತಾರೆ. ಬಂದಾಗ ಅಲ್ಲಿ ಪಿಕ್ ಮಾಡೋಕ್ಕೆ ಜನ ಇರ್ತಾರೆ, ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಆರಾಮ್ಸೆ ನಿಮಗೆ ಯಾವ ಗಾಡಿನೂ ಇಲ್ಲ, ಯಾವ ಚೆಕ್ ಪೋಸ್ಟು ಇರಲ್ಲ, ಯಾವುದಿಲ್ಲ, ಈ ರೀತಿ ಬ್ಯಾಚ್ ವೈಸ್ ಕಟ್ಕೊಂಡು ಹೋಗ್ತಾರೆ. ನನಗೆ ಸ್ಟೋರಿ ತುಂಬ ಥ್ರಿಲ್ಲಿಂಗ್ ಅನಿಸ್ಬಿಡ್ತು, ಯಾಕೆ ಮಾಡಬಾರ್ದು, ರಿಸ್ಕ್ ಅಲ್ಲೆಲ್ಲ ಶೂಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನೈಟ್ ಶೂಟಿಂಗು ಕೂಡ ಎಲ್ಲೆಲ್ಲೋ ಓಡಾಡಿ ಮಾಡಾಡಿ ಆ ಕತ್ತಲಲ್ಲೆಲ್ಲ ಓಡಾಡಿ ಶೂಟಿಂಗ್ ಮಾಡಿದ್ವಿ ನಾವು ರಾತ್ರಿ ಹೊತ್ತಿದ್ದು. ಮಾಡಿ ಎಲ್ಲ ಮುಗಿಸಿ ಸುಸ್ತಾಗ್ಬಿಟ್ಟಿದ್ವಿ, 4 ಗಂಟೆ ತನಕ ರಾತ್ರಿ ಶೂಟಿಂಗ್ ಇತ್ತು. ಆ್ಯಸ್ ಯೂಶ್ವಲ್ ಗಾಡಿನ ಒಂದು ರೋಡ್ ಪಕ್ಕದಲ್ಲಿ ಹಾಕಿ, ಹೆಂಗೆ ಉತ್ಸಾಹ ಇತ್ತು ಅಂದರೆ ನನ್ನ ಜೊತೆ ಊರಿನವರು ಕೂಡ, ಅಂದರೆ ಅವರಿಗೆ ದನಿ ಎತ್ತಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ತುಂಬ ಕ್ರೂಯಲ್. ಅಲ್ಲಿ ಒಂದು ಜರ್ನಲಿಸ್ಟ್ರ ಮರ್ಡ್ರು ಆಗಿತ್ತು ಗುಂಡ್ಲುಪೇಟೆಯಲ್ಲಿ, ಇದೇ ಗೋ ಮಾಫಿಯಾದ ಹಿಂದೆ ಬಿದ್ದ ಅವನನ್ನು ಬರ್ಚೇಲಿ ಕೊಂದದ್ದು, ಪಿಕ್ಚರ್ ಆಗಿದೆ ತಮಿಳಲ್ಲಿ, ಪಿಕ್ಚರ್ ಆಗಿದೆ, ಕೊಂದ್ಬಿಡ್ತಾರೆ ಅವನನ್ನು. ಸೊ ಹಾಗಾಗಿ ಯಾರೂ ಕೂಡ ವಾಯ್ಸ್ ಇರ್ತಾರಲ್ಲ ಇರ್ತಿರಲ್ಲ. ಆಮೇಲೆ ನಾನು ಹಿಂದೊಮ್ಮೆ ಸ್ಟೋರಿ ಮಾಡಿದಾಗಲೂ ಇದೇ ಮಾಫಿಯಾ ನನ್ನನ್ನು ಇಡೀ ಐ ಬಿ ಸುತ್ತ ಹಾಕ್ಕೊಂಡು ನನಗೆ ಬೆದರಿಕೆ ಕೊಟ್ಟಿತ್ತು. ಹಾಗಾಗಿ ನಾನು ತುಂಬ ಇತ್ತು, ಬಟ್ ಐ ಥಾಟ್ ನಾನು ಮಾಡಲೇಬೇಕು ಅಂತ ಅನಿಸ್ಬಿಟ್ಟಿತ್ತು. ನಾನು ಮಾಡಿದೆ, ಶೂಟಿಂಗ್ ಎಲ್ಲ ಮುಗೀತು, ಇಟ್ ವಾಸ್ ಸಕ್ಸಸ್ಫುಲ್. ಮಲಗಿದ್ವಿ, 6 ಗಂಟೆ ಅಷ್ಟೊತ್ತಾಗ ಒಂದು ನಾಕ್ ಮಾಡಿದ್ರು ಗಾಡಿನ, ನಾವು ಮಲಗಿದ ಓಮ್ನಿ ಗಾಡಿನ ನಾಕ್ ಮಾಡಿದ್ರು. ನಾಕ್ ಮಾಡಿ ನೀವು ಯಾರು, ಯಾಕೆ ಇಲ್ಲಿ ಮಲಗಿದ್ರಿ, ಏನು ಕತೆ ಅಂತ ನಮ್ಮ ಹತ್ರ ಕೇಳಿದ್ರು. ಎದ್ದು ಇಲ್ಲ ಸರ್ ನಾವು ಹೀಗೆ ಬಂದಿದ್ವಿ ಅಂತ. ಇಲ್ಲಿ ಯಾಕೆ ಮಲಗಿದ್ರಿ ನೀವು ಅಂತ. ಇಲ್ಲ ಸುಸ್ತಾಗಿದ್ವಿ, ಇಲ್ಲಿ ಮಲಗಬೇಡಿ, ಯಾಕಂದರೆ ಇವತ್ತು ಒಂದು ಹುಲಿ ನಮ್ಮ ನಿನ್ನೆ ರಾತ್ರಿ ಒಂದು ಕರುಣ ಎತ್ತಕೊಂಡು ಹೋಗ್ತು ಇದೇ ಪ್ಲೇಸಲ್ಲಿ ಅಂದ್ಬಿಡ್ತು. ನನಗೆ ದಸಕ್ಕೆ ಅಂದ್ಬಿಡ್ತು, ಹುಲಿ ಕರುಣ ಎತ್ಕೊಂಡು ಹೋಗ್ಬಿಟ್ಟಿತ್ತು, ಕ್ಯಾಮ್ರಾಮನ್ ಮೆನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರೆ. ಅದೇ ಜಾಗದಲ್ಲಿ ನೈಟ್ ಇಡೀ ಶೂಟ್ ಮಾಡಿದ್ವಿ ಗೌರೀಶ್, 2 ಕ್ಯಾಮ್ರಾಮ್ಯಾನು ನಾನು, ಗೊತ್ತಲ್ಲ ಶೂಟಿಂಗ್ ಮಾಡುವಾಗ ಕಾಲೊಮ್ಮೆ ತೆಗೆಯೋದು ಕೈಯೊಮ್ಮೆ ನಡೆದಾಡುವ ವಿಷುವಲ್ಸ್ ಎಲ್ಲ ಬೇಕಲ್ಲ. ಆಮೇಲೆ ರಾತ್ರಿ ಕೂತ್ಕೊಂಡು ಮರದ ಹಿಡಿಯಲ್ಲೆಲ್ಲ ಕೂತ್ಕೊಂಡು ನಮ್ಮನ್ನು ಯಾವಾದ್ರೂ ಕುತ್ತಿಗೆ ಹಿಡ್ಕೊಂಡು, ನನಗೆ ಆ ಶೂಟಿಂಗ್ ಮಾಡಿದ ಮಾಫಿಯಾದವ್ರಿಗಿಂತ ಈಗ ಹುಲಿ ಭಯ ಶುರು ಆಗ್ಬಿಡ್ತು. ಅಂದರೆ ನಾವೊಂದು ಶೂಟಿಂಗ್ ಹೋದಾಗ ಇಂಥ ಕಲ್ಪನೆಗಳೇ ಇರಲ್ಲ, ಇಂಥ ರಿಸ್ಕು ಇಂಥ ರಿಸ್ಕ್ಗಳಿರ್ತವೆ ಅಂತ. ನನಗೆ
ದೇವ್ರು ಇಂಥ ರಿಸ್ಕ್ ಮಾಡಿಕೊಂಡು ಅದು ಹುಲಿ ಯೋಜನೆ ಇರುವಂಥ ಪ್ರದೇಶದಲ್ಲಿ ನಾವು ಎಂತೆಂಥ ಸಾಹಸ ಮಾಡ್ಕೊಂಡು ಹೊರಟಿದೀವಲ್ಲ ಅಂತ ಅನಿಸ್ಬಿಡ್ತು. ಬಟ್ ಆ ಸ್ಟೋರಿನೂ ತುಂಬ ಚೆನ್ನಾಗಿ, ಅಂದರೆ ಈ ರೀತಿ ಸಾಕಷ್ಟು ಸಾಹಸಗಳು, ಏನೇನೋ ರಿಸ್ಕ್ಗಳು, ಅಂದರೆ ನನಗೆ ಫುಲ್ ಲೈಫ್ ಫುಲ್ ರಿಸ್ಕಲ್ಲಿ ಕಳೆದಿದ್ದೀನಿ. ಈಗ ಫುಡ್ ಸ್ಟೋರಿಗಳು ಹೆಂಗೆ ಗೊತ್ತಾ, ಸ್ಟೋರಿಗಳಲ್ಲಿ ಈಗ ನನಗೆ ಯಾರೋ ಬಂದು ಹೇಳಿರ್ತಾರೆ ಅಲ್ಲಿ ಅದು ರಿಸ್ಕ್ ಇದೇ ನಮಗೆ ತುಂಬ ಇದೆ. ಬಟ್ ನನ್ನ ಪ್ರಕಾರ ಇಟ್ಸ್ ವೆರಿ ಈಸಿ ಸ್ಟೋರಿ, ಫುಡ್ ಸ್ಟೋರಿ ಈಸ್ ಈಸಿ ಸ್ಟೋರಿ. ಅದಕ್ಕೆ ನಾನು ಈ ಸೀರಿಯಸ್ ಸ್ಟೋರಿಗಳ ಮಧ್ಯೆ ಒಂದೊಂದು ಫುಡ್ ಸ್ಟೋರಿ ಪಿಲ್ಲರ್ ಆಗಿ ಇಟ್ಟಿರ್ತೀರಿ, ಯಾಕಂದ್ರೆ ಫಿಲ್ಲರ್ಸ್ ಆಗೋಲ್ಲ, ಈಸಿಯಾಗಿ ಮಾಡ್ಕೊಂಡು ಬಂದ್ಬಿಡ್ಬೋದು ನನಗೆ ಅಂತ. ಹೆಂಗಂದ್ರೆ ಉಪ್ಪಿನಕಾಯಿ ಸ್ಟೋರಿ, ಒಬ್ಬರು ಸೋರ್ಸ್ ಒಬ್ರು ಇರ್ತಾರೆ, ಅವ್ರಿಗೆ ಪಾಪ ಹೇಳಕ್ಕೆ ಯಾರು ಯಾರು, ಆಮೇಲೆ ಅವ್ರು ನೋಡ್ಕೊಂಡಿರ್ತಾರೆ. ಒಂದ ಮಾಫಿಯಾದೊಳಗೇನೆ ಇದ್ದವ್ರು ಇರ್ತಾರೆ, ಅವ್ರಿಗೆ ನೋಡಿ 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 ಬೇಜಾರಾಗಿರ್ತದೆ. ಇಲ್ಲುವ ಕಾಂಪಿಟೇಟರ್ ಇರ್ತಾರೆ, ಇದೇ ಬಿಸ್ನೆಸ್ ಮಾಡ್ತಿದ್ದ ಒಬ್ರು ಕಾಂಪಿಟೇಟರ್ ಇರ್ತಾರೆ. ಇಲ್ಲುವ ಅಕ್ಕಪಕ್ಕದವರು ಇರ್ತಾರೆ, ಒಬ್ರು ಯಾರೋ ಸ್ಟೋರಿ ಬಂದು ನನಗೆ ಹೇಳ್ತಾರೆ. ಆ ಉಪ್ಪಿನಕಾಯಿ ಸ್ಟೋರಿ ಮಾಡಿ ನೀವು ಕೇಳಿದ್ರು ಅಂತ ಹೇಳ್ತೀನಿ. ಉಪ್ಪಿನಕಾಯಿ ಸ್ಟೋರಿ ಮಾಡಿದಾಗ ಅದೊಂಥರ ಥ್ರಿಲ್ಲಿಂಗ್ ಅವೆಲ್ಲ ನನಗೆ ಹೇಳಿದ್ರು ಹಿಂಗೆ ಹಿಂಗೆ ನಡೀತಿದೆ. ಏನು ಆ್ಯಕ್ಚುಲಿ ಉಪ್ಪಿನಕಾಯಿದು ವಿಷಯ ನೀವು ನೋಡಿಲ್ವಾ? ಅಯ್ಯಮ್ಮ ಉಪ್ಪಿನಕಾಯಿ ನೀವು ಯಾವ ನೋಡಿಲ್ಲ ಹಾರಿಬಲ್. ನನ್ನ ಲೈಫಲ್ಲಿ ನಾನು ಅಷ್ಟೇ ಕೆಟ್ಟದಾಗಿ ಒಂದು ಆಹಾರ ಪದಾರ್ಥನ ತಯಾರು ಮಾಡಿ ಜನರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ನಾನು ಫಸ್ಟ್ ಟೈಮ್ ಅವನಿಗೆ ಯಾವ ರೀತಿ ಬೈದು ಬಂದಿದ್ದೀನಿ ಅಂದರೆ, ನೀನು ಮನುಷ್ಯನೇ ಅಲ್ಲ, ನೀನು ರಾಕ್ಷಸ ಆಗೋಕ್ಕೂ ಯೋಗ್ಯನಲ್ಲದವನಂತ ಹೇಳಿ ಬಂದು. ಹೆಂಗಂದರೆ ಉಪ್ಪಿನಕಾಯಿ ನಾನು ನಿಮಗೆ ಇಲ್ಲ ಹಿಂಗೆ ಹಿಂಗೆ ಅಂತಿರುತ್ತೆ. ನೀವೀಗ ಹೋಟ್ಲಲ್ಲೆಲ್ಲ ತಿಂತಿರಲ್ಲ, ಹೋಟ್ಲಲ್ಲಿ ತಿನ್ನೋ ಈ ಹೋಟ್ಲು ಮದುವೆ ಮನೆ ಎಲ್ಲ ಉಪ್ಪಿನಕಾಯಿನೂ ಅದೇ ಗಜ 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 ಅಂತಿರ್ತದೆ ಹುಳ. ಅವನು ಯಾವುದೋ ಕಾಲದಲ್ಲಿ ಕೊಳೆತ್ತ ಕೇರ್ ಮಾರ್ಕೆಟಿನ ಕ್ಯಾರೆಟು ಅದು ಇದು ಎಲ್ಲ ತಂದು ಉಪ್ಪು ಹಾಕಿ ಇಟ್ಟಿರ್ತಾನೆ. ಅದು ಉಪ್ಪು ಹಾಕಿ ಇಟ್ಟಿರೋ ಜಾಗ ನೋಡಿಬಿಟ್ರೆ ಅದರಲ್ಲಿ ನಾಯಿ ನರಿ ಎಲ್ಲ ಮೂತ್ರ ಮಾಡಿ ಎರಡು ಮಾಡಿ ಎಲ್ಲ ಹಾವು ಗಿವು ಎಲ್ಲ ಹೋಗ್ತಿರುತ್ತೆ. ನಾನು ಹಿಂಗೆ ಒಂದು ಬಾಗಿಲು ತೆಗೆದಾಗ ಅದರಲ್ಲಿ ಹಿಕ್ಕೆಗಳು ಹೆಗ್ಗಡ ಹಿಕ್ಕೆಗಳು ಹಿಂಗೆ ಹಿಂಗಿದ್ದು ನಾಲ್ಕೈದು ಇದು ಹಲ್ಲಿಯೆಲ್ಲ ಸತ್ತೋಗಿತ್ತು. ಅದು ನನಗೆ ನನಗೆ ಎಲ್ಲೋ ನನ್ನ ಪುರಾತನವಾದ ಒಂದು ಪ್ರದೇಶಕ್ಕೂ ಫುಲ್ಲು ಸರ್. ಅಯ್ಯೋ ಗೌರೀಶ್ ನೀವು ನಂಬಲಿಕ್ಕಿಲ್ಲ, ಎಲ್ಲ ಜೇಡ್ರ ಬಲೆ ಅಂದರೆ ಅದು ಉಪ್ಪಿನಕಾಯಿ ಯಾವಾಗ ತೆಗಿತಾನೆ ಹೇಳಿ, ಅದು ಒಂದು 6 ತಿಂಗಳು 1 ವರ್ಷ ಉಪ್ಪಲ್ಲಿ ಹಾಕಿಟ್ಟಿರ್ತಾನೆ ಆಮೇಲೆ ತೆಗಿಯುತ್ತಾನೆ. ಹಂಗೆ ಅವನು ಅವನ ಹೋಗೇ ಇಲ್ಲ ಅದರೊಳಗೆ ಒಪ್ಪ ನೀರಲ್ಲಿ ಇಟ್ಟಿದ್ದಾನೆ ಕಾಡು ಮಧ್ಯದಲ್ಲಿ. ನಾನು ಬಾಗಿಲ್ ತೆಗಿದ್ರು ಬಜ 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 ಅಂತ ಹುಳ ಹುಳ ನೊಣ ಎಲ್ಲ ಅಷ್ಟು ಕೊಳಕ್. ನಾನು ಹಂಗೆ ಎಂದೇ ಬಿಟ್ಟೆ. ಹಿಂಗತ್ತ ಹಾಗಲಕಾಯಿದು ಒಂದು ಡಬ್ಬ, ಕ್ಯಾರೆಟ್, ಆ ಕ್ಯಾರೆಟು ಅವ್ರು ಹುಳ ಆಗಿರೋ ಕ್ಯಾರೆಟ್ ತೊಗೊಂಡು ಬಂದಿರ್ತಾನೆ ಅದನ್ನ ಜನ. ಆಮೇಲೆ ಏನು ಗೊತ್ತಾ, ಒಳ್ಳೆ ಕಲರ್ ಹಾಕ್ಬಿಡ್ತಾನೆ ಅದಕ್ಕೆ, ಅದ್ಭುತ ಕಲರ್ ಹಾಕ್ತಾನೆ, ಅಜಿನಮೊಟೊ ಹಾಕ್ತಾನೆ, ಸೂಪರಾಗಿ ಸ್ಟಿಕ್ಕರ್ ಹಾಕ್ತಾನೆ, ಕಳಿಸ್ತಾನೆ. ಅಂದರೆ ಈ ಆಯಿಲ್ ಇದ್ದು ಒಂಥರ ಸ್ಟೋರಿ ಮಾಡಿದೆ. ಈಗ ನಾವು ತಿನ್ನೋ ಆಯಿಲ್ ಇದೆಯಲ್ಲ, ಇಟ್ಸ್ ಪ್ಯೂರ್ಲಿ ನಾವು ತಿಂತಿರೋದು ಡಾಂಬರ್. ನೀವೇನೇ ಅನ್ನಿ ಎಡಿಬಲ್ ಆಯಿಲ್ ಈಸ್ ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ನೀವು ಸುಮ್ಮನೆ ಅನ್ನೋದಷ್ಟೇ, ನಾವು ಪೆಟ್ರೋಲಿಯಂ ಓನ್ಲಿ ಮಿನರಲ್ ಆಯಿಲ್. ಈ ಮಿನರಲ್ ಆಯಿಲ್ ಇದ್ದು ನಾನೇ ಫಸ್ಟ್ ಓಪನ್ ಮಾಡಿದ್ದೆ. ಆವಾಗ ಏನಾಯಿತು, ಮಂಗಳೂರಲ್ಲೊಂದು ತೆಂಗಿನೆಣ್ಣೆ ದೊಡ್ಡ ಮಿಲ್ಲಿದೆ. ಮಿಲ್ಲಿದ್ದಾಗ ಅಲ್ಲೊಬ್ಬ ವರ್ಕ್ ಮಾಡ್ತಿದ್ದ ವರ್ಕರ್, ಅವನೇನು ಮಾಡ್ತಿದ್ದ ರಾತ್ರಿಯಲ್ಲಿ ಮಲಗ್ತಿದ್ದಂತೆ. ಅಲ್ಲಿನ ಓನರ್ ಇವನಿಗೆ ಹೇಳದೇ ಟ್ಯಾಂಕರ್ ಬರ್ತಿತ್ತು ರಾತ್ರಿ. ಯಾವುದು? ಮಿನರಲ್ ಆಯಿಲ್. ಮಿನರಲ್ ಆಯಿಲ್ ಅಂದರೆ ಈ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ ರಿಫೈನ್ ಆಗುತ್ತೆ, ಡೀಸೆಲು ಇದೆಲ್ಲ ಬರುತ್ತೆ, ಅದರಲ್ಲಿ ಒಂದು ತೊಟ್ಟಿಕ್ಕುತ್ತೆ. ಆ ಆಯಿಲು ವೇಸ್ಟ್ ಆಯಿಲ್, ಅದನ್ನು ಇದು ಬೇರೆ ಎಲ್ಲ ಆಯಿಲ್ಗೆ ಮಿಕ್ಸ್ ಮಾಡೋಕ್ಕಷ್ಟೇ ಯೂಸ್ ಮಾಡೋದು. ಅದನ್ನು ಡಂಪ್ ಮಾಡೋದೇ ಒಂದು ದೊಡ್ಡ ಸಾಹಸದ ಕೆಲಸ. ಆ ಡಂಪ್ ಮಾಡೋಕ್ಕೆ ಜಾಗ ಇಲ್ಲ ನಮ್ಮ ಇಂಡ್ಯಾದಲ್ಲಿ. ಮೊದಲೆಲ್ಲ ಸಮುದ್ರಕ್ಕೆ ಹಾಕ್ತಿದ್ರು, ಈಗೆಲ್ಲ ಇದೆಲ್ಲ ತುಂಬ ಸ್ಟ್ರಾಂಗ್ ಆದಮೇಲೆ ನಮ್ಮ ಹೊಟ್ಟೆಗೆ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿ ಡಂಪ್ ಮಾಡೋದು? ಮನುಷ್ಯನ ಹೊಟ್ಟೆಗೊಳಗೆ ಹಾಕೋಣ ಅಂತ. ಸೊ ಅದಕ್ಕೋಸ್ಕರ ಅವ್ನು ರಾತ್ರಿ ಎಲ್ಲ ಬರ್ತಿತ್ತಂತೆ. ಇವನಿಗೆ ಅದು ಏನು ಎಣ್ಣೆ ಅಂತ ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಒಂದಿನ ಕಣ್ಣು ತಪ್ಪಿಸಿ ನನಗೊಂದು ಡಬ್ಬ ಎತ್ತಿಟ್ಕೊಟ್ಟ. ಒಂದು ಎತ್ತಿಟ್ಟು ನನಗೆ ನಾನು ಪಾರ್ಸೆಲ್ ಮಾಡಿದೆ, ಫೋನ್ ಮಾಡಿದೆ, ನನ್ನ ನಂಬರ್ ತೊಗೊಂಡು ಫೋನ್ ಮಾಡಿ, ಮೇಡಮ್ ಹೀಗೀಗೆ ತೆಂಗಿನೆಣ್ಣೆ ಫ್ಯಾಕ್ಟ್ರಿ ಒಳಗೆ ಇಂಥದ್ದು ನಡೀತಿದೆ, ಅವ್ರು ಏನು ಮಿಕ್ಸ್ ಮಾಡ್ತಾರಂತ ಗೊತ್ತಿಲ್ಲ ಮೇಡಮ್, ನಾನು ಆಯಿಲ್ ಅಂತೂ ಕಳಿಸ್ಕೊಡ್ತೀನಿ ನಿಮಗೆ, ಅದು ಏನು ಮಿಕ್ಸ್ ಮಾಡ್ತಾರೆ ಅದನ್ನು ಕಳಿಸ್ಕೊಡ್ತೀನಿ, ನೀವು ಪತ್ತೆ ಹಚ್ಚಬೇಕು, ನೀವು ಅದನ್ನು ಸತ್ಯನ ಹೊರಗೆ ತೆಗಿಬೇಕು ಅಂತ. ಸರಿ ಅಂತ ಹೇಳಿಕೊಂಡು ನಾನು ಆ ಆಯಿಲನ್ನು ತೊಗೊಂಡು ಬಂದೆ. ನಾನು ಆಯಿತು ನಾನು ಮಾಡ್ತೀನಿ ಅಂತ ಫಸ್ಟ್ ಇಲ್ಲಿ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರದ ಲ್ಯಾಬಿಗೆ ತೊಗೊಂಡೋದೆ, ಅವರು ಮಾಡಲ್ಲ ಅಂತಂದರು. ಪ್ರೈವೇಟ್ ಲ್ಯಾಬಿಗೆ ತೊಗೊಂಡೋದೆ, ಅವರು 1.5 ಲಕ್ಷ ಬಿಲ್ ಹೇಳಿದ್ರು ನನಗೆ, ಅಷ್ಟೆಲ್ಲ ನಮ್ಮಲ್ಲಿ ಹಣ ಕೊಡೋರು. ಕೊನೆಗೆ ಮೈಯ ಅವರಿಗೆ ನಾನು ಭೇಟಿಯಾದೆ,
ಮೈಯಸ್ನಮ್ಮ. ಅವ್ರ ಮೈಯ ಅವರು ನನಗೆ ಸ್ಯಾಂಪಲ್ ತೊಗೊಂಡ್ರು, ಸ್ಯಾಂಪಲ್ ತೊಗೊಂಡು ಜಪಾನಿಗೆ ಕಳಿಸ್ಬೇಕಾಯ್ತು. ಅವರು ಅವ್ರ ಪಾಪ ನನಗೋಸ್ಕರ ಜಪಾನಿಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ತಂದಾಗ ಇಟ್ಸ್ ಪ್ಯೂರ್ಲಿ ಪ್ಯಾರಫಿನ್ ಆಯಿಲ್ ಅಂತ ರಿಸಲ್ಟ್ ಬಂತು. ಐ ವಾಸ್ ಶಾಕ್ಡ್. ಶಾಕ್ ಆಗೋಕ್ಕೆ ಶುರು ಆಯಿತು ನನಗೆ. ಲಕ್ಕಿಲಿ ಅದೇ ಟೈಮಲ್ಲಿ ಖಾದರ್, ಮೈಸೂರಿನ ಡಾಕ್ಟರ್ ಖಾದರ್ ಇದಾರಲ್ಲ, ಫುಡ್ ಇದ್ರು, ಅವ್ರು ಸಿಕ್ಕರು, ಅವರೆಲ್ಲ ಕತೆ ಹೇಳಿದ್ರು ನನಗೆ. ಆಮೇಲೆ ನಾನು ಫ್ಯಾಕ್ಟ್ರಿಗಳೊಳಗೆ ನುಗ್ಗಿದಾಗ ಗೊತ್ತಾಗ್ಬಿಡ್ತು ನಾವು ಎಂಥ ವಿಷ ತಿನ್ನುತ್ತಿದ್ದೀವಿ ನಮ್ಮ ಲೈಫಲ್ಲಿ. ನೀವು ಅದಕ್ಕೆ ಕಡಲೆ ಎಣ್ಣೆ ಆದರೂ ಹಾಕಿ, ತೆಂಗಿನ ಎಣ್ಣೆ ಆದರೂ ಹಾಕಿ, ಏನು ಬೇಕಾದರೂ ಹಾಕಿ, ಆ ಆಯಿಲ್ ಆಗುತ್ತೆ ನಿಮಗೆ. 90% ಪ್ಯಾರಫಿನ್ ಆಯಿಲಿಗೆ 10% ತೆಂಗಿನ ಎಣ್ಣೆ ಹಾಕಿದ್ರೆ ತೆಂಗಿನ ಎಣ್ಣೆ ಆಗಿ ರೆಡಿ ಆಗುತ್ತೆ. ಸೊ ಇಷ್ಟು ಲಾಭ ಬರುವಂಥ ಉದ್ಯಮನ ಯಾರು ಬೇಡ ಅಂತಾರೆ ಹೇಳಿ? ಯಾವ ಮಾಫಿಯಾದವನು ಬೇಡ ಅಂತಾನೆ? ಸೊ ನನಗೇನು ಅದಕ್ಕಿಂತಲೂ ಕ್ಯಾನ್ಸರ್ಕಾರಕವಾಗಿರುವಂಥದ್ದು, ಮಕ್ಕಳಿಗೆ ಕಿಡ್ನಿ ಹಾರ್ಟು ಎಲ್ಲ ಪ್ರಾಬ್ಲಮ್ ಕೊಡುವಂಥದ್ದು ಇದನ್ನು ಮಾಡಿದ ನನಗೆ ನಾನು ಆವಾಗ. ಸೊ ಫುಡ್ ಇದ್ದೆಲ್ಲ ನನಗೆ ಯಾಕೆ ನನಗೆ ಫುಡ್ ತುಂಬ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅನಿಸೋದಂದರೆ, ಬೇರೆ ಎಲ್ಲ ಮಾಫಿಯಾಗಳದ್ದು ನಮಗೆ ನೇರವಾಗಿ ಜನರನ್ನು ಇದು ಮಾಡಲ್ಲ, ಬಟ್ ಇದನ್ನು ದಿನಾ ತಿನ್ನುವಂಥ ಆಹಾರ ಉಗ್ರರಿಗಿಂತಲೂ ಜಾಸ್ತಿಯಾಗಿ ನಮ್ಮ ಲೈಫನ್ನು ಹಾಳು ಮಾಡುವಂಥದ್ದು ಇದು. ಇದೇ ಇಂಥದ್ದೇ ಪ್ರಾಸ್ಟಿಟ್ಯೂಷನ್ ಸ್ಟೋರಿ ಮಾಡಿದಾಗಲೇ ನಾವು ಮರ್ಡರ್ ಆಗಿಬಿಡ್ತಿದ್ವಿ. ಇಲ್ಲಿ ಇಲ್ಲಿ ನಮ್ಮ CCB ಮೈನ್ ಆಫೀಸ್ ಇದೆಯಲ್ಲ, ಅದ್ರ ಎದುರುಗಡೆನೆ ಒಂದು ಲಾಡ್ಜ್ ಇದೆ, ಅದ್ರ ಎದುರುಗಡೆನೆ ಪ್ರಾಸ್ಟಿಟ್ಯೂಷನ್ ಆಗ್ತಿದೆ. ಮಾರ್ಕೆಟ್ ಹತ್ರ CCB ಇದೆ, ಅದ್ರ ಎದುರುಗಡೆ ಲಾಡ್ಜ್. ನನಗೆ ಯಾಕೆ ನಾನು ಸ್ಟೋರಿ ಅದನ್ನು ಎತ್ಕೊಂಡೆ ಅಂದರೆ, CCB ಇರೋದೇ ಇಂಥದ್ದು ಹಗರಣನ ಇದು ಮಾಡೋಕ್ಕೆ. ಅದ್ರ ಮುಂದೆನೇ ರಾಜಾರೋಷವಾಗಿ ಆಗ್ತಿತ್ತು. ಅದೇನು ಒಂದೆರಡು ಹೆಣ್ಮಕ್ಳನ್ನಲ್ಲ, 20-30 ಹೆಣ್ಮಕ್ಳನ್ನ ಇಟ್ಕೊಂಡು ಮಾಡ್ತಿದ್ರು ಅವರು. ಜೊತೆಗೆ ಏನು ಮಾಡ್ತಿದ್ರು ಗೊತ್ತಾ, ಇಡೀ ಸ್ಟ್ರೆಚ್ ಇದೆಯಲ್ಲ, ಇಡೀ ಸ್ಟ್ರೆಚ್ಚಲ್ಲಿ ಬರೀ ಪ್ರಾಸ್ಟಿಟ್ಯೂಷನ್ ಮಾಡಿ ಎಲ್ಲರಿಗೆ ಹಬ್ಬ ಬಿಟ್ಟಿತ್ತಂದರೆ ನಮ್ಮ ಮೆಜೆಸ್ಟಿಕ್ಕಲ್ಲಿ ಹೆಣ್ಮಕ್ಳು ಓಡಾಡುವಂಗಿರಲಿಲ್ಲ. ಆಮೇಲೆ ಯಾರಾದರೂ ಹೊಸ ಹುಡುಗರು ಬಂದ್ರು ಅಂದರೆ ಆಟೋದಲ್ಲಿ ಕೂರಿಸಿ ಯಾವ ಲಾಡ್ಜು ಎಷ್ಟು ಯಾವ ಅಂತೆಂಥ ಹುಡುಗಿ ಇರಬೇಕು, ಹಿಂಗೆ ಯಾವನಾದರೂ ಪಾಪ ಬಂದರೂ ಕೂಡ ಇಂಥ ಹುಡುಗಿಯರು ಲಾಡ್ಜ್ ಬೇಕಾ ಅಂತಲೇ ಹೇಳೋದು. ಆಮೇಲೆ ಯಾವುದು ನನಗೆ ಇಲ್ಲ ಆತಂಕ ಆಗಿತ್ತಂದರೆ, ಯಾವುದು ಹೊಸ ಹುಡುಗಿಯರು ಪಾಪ ಬೆಂಗಳೂರಿಗೆ ಬಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅದಕ್ಕೋಸ್ಕರ ನಾನು ಆ ಕಾರಣಕ್ಕೋಸ್ಕರ ಈ ಸ್ಟೋರಿನ ಎತ್ತಿದೆ. ಸ್ಟೋರಿ ಮಾಡಿದ್ವಿ, ಸ್ಟಿಂಗ್ ಎಲ್ಲ ಮಾಡಿದ್ವಿ, ಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ನಾನು ನಮ್ಮ CCB ಈ ಬಾಕಿ ಮಾಮೂಲು ನಮ್ಗೆ ಗೊತ್ತಿತ್ತು, ಲೋಕಲ್ ಪೊಲೀಸರೆಲ್ಲ ಇನ್ವಾಲ್ವ್ ಆಗಿದ್ರು ಅಂತ ಗೊತ್ತಿತ್ತು. ಹಾಗಾಗಿ ಏನು ಮಾಡಿದ್ವಿ ನಾವು, CCB ಮೇನ್ ಇವ್ರ ಹತ್ರನೇ ಹೋಗಿ ಒಂದು ಸ್ಪೆಷಲ್ ಟೀಮ್ನ ನಮಗೋಸ್ಕರ ಅವ್ರು ರೆಡಿ ಮಾಡಿಕೊಟ್ರು. ಸ್ಪೆಷಲ್ ಟೀಮ್ ಎಲ್ಲ ರೆಡಿ ಆಯಿತು. ಸ್ಟಿಂಗ್ ನಾಳೆ ಬೆಳಗ್ಗೆ ನಾವು ರೈಡ್ ಮಾಡೋದು ಏನು ಗೊತ್ತಾ, ಪ್ರಾಸ್ಟಿಟ್ಯೂಷನ್ದು ಈ ರೈಡ್ ಮಾಡುವಾಗ ನಮಗೆ ಏನಾಗ್ಬಿಡುತ್ತೆ, ಅವ್ರ ಹತ್ರ ಎಲ್ಲ ನೆಲಮಾಳಿಗೆಗಳೆಲ್ಲ ಇರ್ತವೆ. ಯಾವನಾದರೂ ರೈಡಿಗೆ ಬಂದರು ಅಂದರೆ ತಕ್ಷಣ ಅವರು ನೆಲಮಾಳಿಗೆಯೊಳಗೆ ಅವ್ರದ್ದೇ ಆದೊಂದು ಗುಪ್ತ ಸುರಂಗಗಳಲ್ಲಿರುತ್ತವೆ, ಅದರೊಳಗೆ ಕೂತ್ಕೊಂಡು ಬಿಡ್ತಾರೆ, ಅದು ತೆಗಿಯೋದೇ ದೊಡ್ಡ ಸಾಹಸ ನಮಗೆ. ಸೊ ಹಿಂಗಾಯಿತು, ಇದು ಮಾಡಿದ್ವಿ. ನಾವು ಏನು ಪ್ಲ್ಯಾನ್ ಮಾಡಿದ್ವಿ, ಸೊ ನಮಗೆ ವಿದ್ ಪ್ರೂಫ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು 10 ಹುಡುಗರನ್ನು ಆ್ಯಸ್ ಎ ಕಸ್ಟಮರ್ ಆಗಿ ಒಳಗೆ ಕಳಿಸೋದು. ಕಳಿಸಿ ನಾವು ಹುಡುಗಿಯರನ್ನ ಇಟ್ಕೊಂಡಿರ್ತೀವ, ನಾವು ರೈಡ್ ಮಾಡ್ತೀವಿ, ನಮ್ಮ ಹುಡುಗರೇ ತಾನೆ ಒಳಗೆ, ಹೆಣ್ಮಕ್ಳು ಸಿಕ್ಬಿಡ್ತಾರೆ. ಸೊ ಈ ಪ್ಲ್ಯಾನ್ ಮಾಡ್ಕೊಂಡು ನಮ್ದೆಲ್ಲ ಮಾಡಿ ಟೀಮ್ ಎಲ್ಲ ರೆಡಿ ಆಗಿತ್ತು. ನನಗೆ ಇನ್ನೇನು ನಾವು ರೈಡಿಗೆ ಆರು ಪ್ಲೇಸಿಗೆ ಹೋಗ್ಬೇಕನ್ನೋಷ್ಟೇ ನನ್ನ ಸೋರ್ಸ್ ಫೋನ್ ಬಂತು. ಮೇಡಮ್ ಸಾರಿ, ನಿನ್ನೆ ರಾತ್ರಿನೇ ನಿನ್ನ ಅದು ಇದು ಪೊಲೀಸರೇ ಆ ಹೆಣ್ಮಕ್ಳನ್ನೆಲ್ಲ ರೆಸ್ಕ್ಯೂ ಮಾಡಿಬಿಟ್ಟಿದ್ದಾರೆ, ಕಳಿಸ್ಬಿಟ್ಟಿದ್ದಾರೆ ಅಷ್ಟೂ ಜನರನ್ನು. ನಿಮ್ಮ ಆಫೀಸಿಂದಲೇ ಮಾಹಿತಿ ಹೋಗಿತ್ತು ಅಂತ, ನಮ್ಮ ಆಫೀಸಿಂದಲೇ. ಅದರಲ್ಲಿ ಒಬ್ಬ ಪಿಂಪ್ ಇದ್ದ ನಮ್ಮ ಆಫೀಸಲ್ಲಿ, ಹಿ ವಾಸ್ ಅ ಇನ್ಫಾರ್ಮರ್ ಆ್ಯಸ್ ವೆಲ್ ಆಸ್ ಪಿಂಪ್ ಟು ದ್ಯಾಟ್ ಏರಿಯಾ. ಏನಾಯಿತು, ಶುಕ್ರವಾರ ನಂದು ಎಪಿಸೋಡ್ ಇರೋದು, ನಾನು ರೈಡ್ ಮಾಡಬೇಕಾಗಿದ್ದು ಶುಕ್ರವಾರ. ಏನಂದರೆ ನಾನು ಹಗಲಲ್ಲಿ ಬೆಳಿಗ್ಗೆ ಮಾಡೋದು, ಸಂಜೆ ಎಪಿಸೋಡ್ ಹೋಗೋದು ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಆದರೆ ನಮ್ಮದು ಪ್ರೊಮೋ ಮುಂಚೆನೇ ಆಗಬೇಕಲ್ಲ, ಪ್ರೊಮೋ ಎಲ್ಲ ರೆಡಿ ಆಗಬೇಕು, ನಾನು ಅವತ್ತೇ ಅವತ್ತೇ ಮಾಡೋಕ್ಕಾಗಲ್ಲ ಅಂದರೆ, ನಾನು ಗುರುವಾರ ಟೈಪ್ ಮಾಡ್ತಾ ಇದ್ದೆ CCB ಮುಂದೆನೆ ಅಂತ. ಅದು ನೋಡಿಬಿಟ್ಟಿದ್ರು, ಇನ್ಫಾರ್ಮೇಷನ್ ಕೊಟ್ಟರು, ರಾತ್ರೋರಾತ್ರಿ ಇದು ಮಾಡಿದ್ರು. ಅವ್ರು ಏನು ಮಾಡಿದ್ರು ಅಂದರೆ, ನಮ್ದೇನು ಪ್ಲ್ಯಾನ್ ಇತ್ತು, ನಾವು ಹೋಗ್ತೀವಿ ಒಳಗೆ ನುಗ್ಗಿ ನಮ್ಮ ಹುಡುಗರನ್ನ ಕಳಿಸ್ತೀವಿ, ಆಮೇಲೆ ನಾವು ಅದಕ್ಕೆ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ, ಬೇಡ ಹುಡುಗರನ್ನ ಕಳಿಸಿದ್ವಿ, ಏನು ಪ್ರಯೋಜನ ಇಲ್ಲ, ಹೆಣ್ಮಕ್ಳೆಲ್ಲ ಹೋಗಿ ಆಗಿದೆ, ಒಟ್ಟಿಗೆ ನುಗ್ಗೋಣ ಅಂತ ನುಗ್ಗಿದ್ವಿ. ನುಗ್ಗುವಾಗ ಒಂದೊಂದು ಲಾಡ್ಜ್ ರೂಮಲ್ಲಿ ಒಂದೊಂದು ಮಚ್ಚು ಲಾಂಗ್ ಹಿಡ್ಕೊಂಡು ಒಬ್ಬ ರೌಡಿ ಮಲಗಿದ್ದ ಕೋಣೆಯೊಳಗೆ. ಅವ್ರದ್ದೇನು ಪ್ಲ್ಯಾನ್, ನಾವೇನಾದರೂ ಎಂಟ್ರಿ ಹೊಡೆದ್ರೆ ನಮ್ಮನ್ನು ಹೊಡೆದು ಇದು ಮಾಡಬೇಕು ಅಂತ, ಹೆದರಿಸ್ಬೇಕು ಅಂತ. ಬಟ್ ಲಕ್ಕಿಲಿ ನಮ್ಮ ಸೋರ್ಸು ಮತ್ತು ನಾವು ಮಾಡ್ತಿದ್ವು ಅಂತ ಪ್ರಾಮಾಣಿಕ ಕೆಲಸ ಆಗಿದ್ದರಿಂದಾಗಿ ನಮಗೆ ಇನ್ಫಾರ್ಮೇಷನ್ ಕರೆಕ್ಟ್ ಟೈಮಿಗೆ ಬಂತು. ಒಟ್ಟಿಗೆ ನುಗ್ಗಿದ್ವಿ, ಹುಡುಗಿಯರು ಸಿಗಲಿಲ್ಲ, ರೌಡಿಗಳು ಸಿಕ್ಬಿಟ್ರು. ಅಂದರೆ ಎಷ್ಟು ರಿಸ್ಕ್, ಲಾಸ್ಟ್ ಮಿನಿಟ್ವರೆಗೂ ಎಷ್ಟು ರಿಸ್ಕ್ ಇರುತ್ತೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್. ಅವತ್ತು ನನ್ನ ಹುಡುಗರು ನಿಜವಾಗ್ಲೂ ಕೂಡ ಲೈಫು ಹೋಗ್ಬಿಡ್ತಿತ್ತು. ಸೊ ಇಂಥದ್ದಂದರೆ ನಮ್ಮೊಳಗೇ ಇರ್ತಾರೆ, ಅದು ರಿಸ್ಕ್ ಇರುತ್ತೆ. ದಾಳಿಂಬೆ
ಆಕ್ಚುಲಿ ಏನು ಗೊತ್ತಾ, ಇಟ್ಸ್ ಪ್ಯೂರ್ಲಿ ಕೆಮಿಕಲ್ ಅದು. ಎಷ್ಟು ಗಿಡಕ್ಕೆ ಇಂಜೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಿಮಗೆ ಹಂತ ಹಂತಕ್ಕದನ್ನು ಕೆಮಿಕಲ್ ಹಾಕಿ ಬೆಳೆಸೋದು. ನಿಮಗೆ ಅದ್ಭುತವಾಗಿ ಕಾಣುತ್ತಲ್ಲ ದಾಳಿಂಬೆ, ಬಟ್ ಎಷ್ಟು ಹೊರಿಬಲ್ ಆಗಿರೋ ಎಂಡೋಸೆಲ್ಫನ್ವರೆಗೆ ಅದಕ್ಕೆ ಬಳಸ್ತಾರೆ ಅದಕ್ಕೆ ಅದನ್ನು. ಮತ್ತೇನು ಅಂದರೆ ದಾಳಿಂಬೆ ಬೆಳೆ ಚಿತ್ರದುರ್ಗ ಮತ್ತು ಆ ಭಾಗದಲ್ಲಿ ಮಾಡೋದು, ಆ್ಯಕ್ಚುಲಿ ತುಂಬ ನೀರು ಬೇಕು. ಆ ಕ್ರಾಪ್ ಅಲ್ಲಿಗೆ ಸೂಟೇ ಅಲ್ಲ. ಫಸ್ಟ್ ಕ್ರಾಪ್ ಏನು ಗೊತ್ತಾ, ನೀವು ಬೋರ್ವೆಲ್ ಹಾಕ್ತಾರೆ ನೀರು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಗೆ 2 ಲಕ್ಷ 3 ಲಕ್ಷ ಲಾಭ ಕಾಣಿಸುತ್ತೆ. ನೆಕ್ಸ್ಟ್ ಆ ರೈತ ಕಂಪ್ಲೀಟಾಗಿ ಬರ್ಬೋದಾಗೋಗ್ಬಿಡ್ತಾನೆ. 1 ವರ್ಷ ನಿನ್ನನ್ನು ನೋಡಿ ಇನ್ನೊಬ್ಬ ಹಾಕ್ತಾನೆ, ಇನ್ನೊಬ್ಬ ನೋಡಿ, ಆದರೆ 2ನೇ ವರ್ಷಕ್ಕೆ ಇವ್ನು ಬರ್ಬೋದಾಗಿರ್ತಾನೆ. ಆದರೆ ಈ ಇವ್ರೇನು ಮಾಡ್ತಾರೆ, ಯಾರು ಫರ್ಟಿಲೈಸರ್ ಪೆಸ್ಟಿಸೈಡ್ ಮಾಫಿಯಾ ಇದೆಯಲ್ಲ, ಅವ್ರು ಇದನ್ನು ಬೆಳೆಸ್ಕೊಂಡು ಹೋಗ್ತಾರೆ, ಜೊತೆಗೆ ನಮಗೆ ವಿಷ ತಿನ್ನಿಸ್ತಾ ಇರ್ತಾರೆ. ಸೊ ನಾನು ಈ ರೀತಿ ಒಂದು ದಾಳಿಂಬೆದೊಂದು ಸ್ಟೋರಿ ಮಾಡಿ, ಯಾಕಂದರೆ ಆ ರೈತರೇ ನನ್ನನ್ನು ಕರೆಸಿದ್ರು. ಯಾರು ನಿಜವಾಗ ನೋಡಿದ್ರಲ್ಲ ಅವ್ರು ಕರೆಸಿದ್ರು, ನಾವು ಸ್ಟಿಂಗ್ ಮಾಡಿದ್ವಿ, ಹೆಂಗೆ ಇಲ್ಲ ಇದನ್ನು ರಾಸಾಯನಿಕಗಳು ಎಂತೆಂಥ ಪವರ್ಫುಲ್ ರಾಸಾಯನಿಕಗಳನ್ನು ಬಳಸ್ತಾರೆ. ನಾವು ದಾಳಿಂಬೆನ ಒಂದು ಅತ್ಯಂತ ಒಳ್ಳೆ ಫ್ರುಟ್ ಅಂತ ತಿಳ್ಕೊಂಡಿರ್ತೀವಿ, ಆದರೆ ಅದರ ಕಣ ಕಣ ಕೂಡ ವಿಷದಿಂದ ತುಂಬಿರುತ್ತೆ ಅಂತ ನಮಗೆ ಆಮೇಲೆ ಗೊತ್ತಾಯಿತು. ಸೊ ಇದು ಸ್ಟೋರಿ ಮಾಡಿ ಎಲ್ಲ ರೆಡಿ ಆದಮೇಲೆ ಎಷ್ಟು ನನಗೆ ಒಂದು ತರಕಾರಿ ಒಂದು ಹಣ್ಣಿಗೂ ಕೂಡ ಇಷ್ಟು ಥ್ರೆಟ್ ಬರುತ್ತೆ ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು. ಬೆಂಕಿ ಹಾಕ್ತೀನಿ ನಿಮಗೆ, ಆಫೀಸಿಗೆ ಬಂದುಬಿಟ್ರಲ್ಲ ಎಲ್ಲ ರೈತರೆಲ್ಲ ಬಂದುಬಿಟ್ರು. ಅದು ಹೆಂಗಿರುತ್ತಂದರೆ ಆ ಮಾಫಿಯಾ ಇದೆಯಲ್ಲ ಹಿಂದೆ ಕೂತದ್ದು, ಅದು ಒಂದಷ್ಟು ಒಂದು ಗುಂಪು ಕಟ್ಟಿ ನಮ್ಮನ್ನು ಕಳಿಸ್ಬಿಡುತ್ತೆ, ನಮ್ಮ ಹತ್ರ ಕಳಿಸಿ ಥ್ರೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇಂಥದ್ದು ಸಾಕಷ್ಟು, ಅಂದರೆ ಆ ಥ್ರೆಟ್ಟಿಗೆ ಹೆದರಬಾರ್ದು ನಾವು, ಹೆದರಿದ್ರೆ ಮುಗೀತು.